ಅವರು ಕಾಂಗ್ರೆಸ್ ಅಲ್ಲಿ ಇದ್ರು, ಅವರೇ ಸರ್ಟಿಫಿಕೇಟ್ ಕೊಡಲಿ. ಈಗ ಬಿಜೆಪಿ ಅವರು ಬ್ಲಡ್, ಅವರ ಆಚಾರ ವಿಚಾರ ಎಲ್ಲ ಕಾಂಗ್ರೆಸ್ ಇತ್ತು. ಈಗ 4-5 ವರ್ಷ ಆಗಿದೆ ಅವರು. ಅವರ ಸಾವಿನ ಬಗ್ಗೆ ರಾಜ್ಯ ಮಹಿಳಾ ಆಯೋಗ ಅನುಮಾನ ವ್ಯಕ್ತಪಡಿಸಿ ಮತ್ತೆ ತನಿಖೆಗೆ ಪತ್ರ ಬರೆದಿರ್ತಕ್ಕಂಥ ಬೆಂಗಳೂರು ಕಮಿಷನರ್ ಅವರಿಗೆ ತನಿಖೆ ಸೂಕ್ತವಾಗಿ ಮತ್ತೆ ಶೀಘ್ರವಾಗಿ ಮೋಸಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಈ ಬಗ್ಗೆ ತಮ್ಮ ಆರ್ವಿ ದೇಶಪಾಂಡೆ ನಿನ್ನೆ ಮೈಸೂರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಸಹಜವಾಗಿ ರಾಜಕೀಯ ಸಂಚಲನ ಕಾರಣವಾಗಿದೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಈ ಬಗ್ಗೆ ನಾನು ಸಿಎಂ ಆಗ್ತೇನೆ. ಚೀಫ್ ಮಿನಿಸ್ಟರ್ ಪೋಸ್ಟ್ ಖಾಲಿ ಇಲ್ಲ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಇದೆ. ಚೀಫ್ ಮಿನಿಸ್ಟರ್ ಅಲ್ಲಿ ಪೋಸ್ಟ್ ಖಾಲಿ ಆಗಿದ್ರೆ ಮಾತಾಡಬಹುದಾಗಿತ್ತು. ಯಾವ ಕಾರಣಕ್ಕೂ ಚೀಫ್ ಮಿನಿಸ್ಟರ್ ತನಗೆ ಏನು ಒಂದು ಅವಕಾಶ ಇದೆ ಅದರಲ್ಲಿ ಅವರು ಮುಂದುವರಿತಾರೆ. ಅವ್ರು ಆಸೆ ಪಡೆದ ತಪ್ಪಿಲ್ಲ, ಬಟ್ ಆಸೆ ಮಾಧ್ಯಮಕ್ಕೆ ಮಾತಾಡೋದಲ್ಲ. ಅವ್ರ ಹಿರಿಯರಿಗೆ ಏನ್ ಗೌರವ ಕೊಡ್ಬೇಕು? ಇವತ್ತು ಸಿದ್ದರಾಮಯ್ಯ ಏನು ಸಮಸ್ಯೆ ಇಲ್ಲ, ಆದ್ರೆ ಒಂದ್ ವೇಳೆ ಅವ್ರಿಗೆ ಅಡ್ವರ್ಸ್ ಆಗಿ ಕೋರ್ಟ್ ತೀರ್ಪು ಬಂದಿದ್ದೆ, ಆದ್ರೆ ಯಾವ ಅಡ್ವರ್ಸ್ ಇಲ್ಲ, ಯಾವ ತೀರ್ಮಾನನೂ ಇಲ್ಲ. ಮುಖ್ಯಮಂತ್ರಿ ಮುಂದುವರಿದರೆ ಕೆಲಸ ಮಾಡ್ತಾರೆ, ನಡೀರಿ. ಬೆಂಗಳೂರು ಡಿಸಿಎಂ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಇದೆ, ಜಲಸಂಪನ್ಮೂಲ ಇದೆ, ಯಾವುದಕ್ಕೂ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇಲ್ಲ. ಹಂಗಾಗಿ ಬೆಂಗಳೂರು ಗುಂಡಿ ಇರ್ಬೋದು, ದುಃಖಭದ್ರ ಇರ್ಬೋದು, ಈ ತರ ಸಮಸ್ಯೆ ಆಗ್ತಾ ಇದ್ರೆ ಹೊರೆ ಜಾಸ್ತಿ ಆಗಿದೆ ಅಂತ ನಿಮ್ಮ ಬಿಜೆಪಿ ಸ್ನೇಹಿತರು ಬೇರೆ ಬೇರೆ ಸ್ನೇಹಿತರು ಹೇಳ್ತಾ ಇದ್ದಾರೆ ಸರ್. ಹೌದಾ, ನೀವು ಹೊರೆ ಆಗಿದೆ ಸರ್? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.